ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಅಂತಾರಾಷ್ಟ್ರೀಯ ಸಾಹಿತ್ಯ ಉತ್ಸವ ಉನ್ಮೇಷ ಮತ್ತು ಉತ್ಕರ್ಷ ಉತ್ಸವಗಳನ್ನು ಉದ್ಘಾಟಿಸಿದರು. ಸಾಹಿತ್ಯ ಅಕಾಡೆಮಿ ಮತ್ತು ಅಕಾಡೆಮಿ ಸಹಯೋಗದಲ್ಲಿ ಸಂಸ್ಕೃತಿ ಸಚಿವಾಲಯವು ಉತ್ಸವ ಆಯೋಜಿಸಿದೆ. ಈ ಕಾರ್ಯಕ್ರಮದಲ್ಲಿ ಮಧ್ಯಪ್ರದೇಶದ ರಾಜ್ಯಪಾಲ ಮಂಗೂಬಾಯಿ ಪಟೇಲ್, ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಭಾಗವಹಿಸಿದರು. ಉತ್ಸವದಲ್ಲಿ ರಾಷ್ಟ್ರಪತಿ, ನಮ್ಮ ಸಂಪ್ರದಾಯದಲ್ಲಿ ಇಡೀ ವಿಶ್ವವೇ ಒಂದು ಕುಟುಂಬವಿದ್ದಂತೆ ಎಂಬ ಮನೋಭಾವವು ಪ್ರಾಚೀನ ಕಾಲದಿಂದ ಆಧುನಿಕ ಯುಗದವರೆಗೆ ನಿರಂತರವಾಗಿ ವ್ಯಕ್ತವಾಗಿದೆ. ದೇಶಭಕ್ತಿ ಮತ್ತು ವಿಶ್ವ ಭ್ರಾತೃತ್ವದ ಆದರ್ಶಗಳ ಸಂಗಮವು ನಮ್ಮ ದೇಶದ ಚಿಂತನಾಧಾರಿಗಳಲ್ಲಿ ಯಾವಾಗಲೂ ಗೋಚರಿಸುತ್ತದೆ. ಅನೇಕ ಸವಾಲುಗಳನ್ನು ಎದುರಿಸುತ್ತಿರುವ ಜಗತ್ತಿನಲ್ಲಿ ವಿಭಿನ್ನ ಸಂಸ್ಕೃತಿಗಳು ಮತ್ತು ನಂಬಿಕೆಗಳುಳ್ಳ ಜನರ ನಡುವೆ ಹೆಚ್ಚಿನ ತಿಳುವಳಿಕೆಯನ್ನು ನಿರ್ಮಿಸಲು ನಾವು ಪರಿಣಾಮಕಾರಿ ಮಾರ್ಗಗಳನ್ನು ಕಂಡುಕೊಳ್ಳಬೇಕು ಎಂದರು. साहित्य और कला ने संवेदनशीलता और करुणा को बनाए रखा है, यानी मनुष्य की मनुष्यता को बचाए रखा है, मानवता के संरक्षण के इस परम पुनीत अभियान में प्रतिभागी होने के नाते आप सभी साहित्यकार और कलाकार सम्मान के बहुत बहुत अधिकार है. आपको बहुत धन्यवाद देती हूँ.